ತೆಲಂಗಾಣದಲ್ಲಿ ಮುಖ್ಯಮಂತ್ರಿಯಾಗಿ ಕೆ ಚಂದ್ರಶೇಖರ್ ರಾವ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ರೇವಂತ್ ರೆಡ್ಡಿ ಕಣಕ್ಕಿಳಿದಿದ್ದಾರೆ ಹಾಗಾಗಿ ಕಾಮರೆಡ್ಡಿ ಕ್ಷೇತ್ರದಲ್ಲಿ ಕೆಸಿಆರ್ ಅನ್ನು ಸೋಲಿಸೋದಕ್ಕೆ ಮತ ಭೇಟಿ ಆಡೋದಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ತೆಲಂಗಾಣಕ್ಕೆ ತೆರಳುತ್ತಿದ್ದಾರೆ ಇವತ್ತು ತೆಲಂಗಾಣ ಅಸೆಂಬ್ಲಿ ಎಲೆಕ್ಷನ್ ನ ಅಕ್ಕಾಡ ಏನಿದೆ ರಂಗೇರುತ್ತೆ ಆ ಮೂಲಕ ಇಬ್ಬರು ನಾಯಕರು ಕೂಡ ಅಹಿಂದ ನಾಯಕ ಸಿದ್ದರಾಮಯ್ಯ ಇನ್ನು ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ ಇಬ್ಬರ ಒಂದು ಜೋಡೆತ್ತಿನ ಈ ಅಬ್ಬರದ ಪ್ರಚಾರ ಏನಿದೆ ಇವತ್ತು ತೆಲಂಗಾಣದಲ್ಲಿ ನಡೆಯುತ್ತೆ ಡಿಸೆಂಬರ್ 3ನೇ ತಾರೀಕು ತೆಲಂಗಾಣದ ಮೆಗಾ ರಿಸಲ್ಟ್ ಬಹಿರಂಗ ಆಗುತ್ತೆ 30ನೇ ತಾರೀಕು ಚುನಾವಣೆ ನಡೆಯುತ್ತೆ ಡಿಸೆಂಬರ್ 3ನೇ ತಾರೀಕು ಪಂಚ ರಾಜ್ಯಗಳ ಎಲೆಕ್ಷನ್ ನ ಫಲಿತಾಂಶ ಹೊರಬೀಳುತ್ತೆ ಸಿಎಂ ಸಿದ್ದರಾಮಯ್ಯಗೆ ಸಾಥ್ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ತೆರಳುತ್ತಿದ್ದಾರೆ ಇಂದು ಕಾಂಗ್ರೆಸ್ ನ ಪರವಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಪ್ರಚಾರವನ್ನ ಮಾಡುತ್ತಾರೆ ಕಾಮರೆಡ್ಡಿ ನಗರಕ್ಕೆ ಇಬ್ರು ಕೂಡ ತೆರಳುತ್ತಾರೆ ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಿಂದ ವಿಜಯವಾಡಕ್ಕೆ ತೆರಳುತ್ತಾರೆ ಹಜೂರ್ ನಗರ ಮತ್ತೆ ಕೋದಾಡು ನಗರದಲ್ಲಿ ಅವರು ಪ್ರಚಾರವನ್ನ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಕಾಮರೆಡ್ಡಿ ನಗರಕ್ಕೆ ತೆರಳಿ ಅಲ್ಲಿ ಪ್ರಚಾರ ಮಾಡುತ್ತಾರೆ ಮತ್ತೆ ಅಲ್ಲೊಂದು ಸಭೆ ಕೂಡ ಇದೆ ಆ ಸಭೆಯಲ್ಲೂ ಕೂಡ ಭಾಗಿಯಾಗುವ ಮೂಲಕ ಮತದಾರರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡುತ್ತಾರೆ ಜೋಡೆತ್ತುಗಳ ಪ್ರಚಾರ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ವರ್ಕ್ ಔಟ್ ಆಯ್ತು ಅದೇ ವರ್ಕ್ ಔಟ್ ಮಾಡೋದಕ್ಕೆ ತೆಲಂಗಾಣಕ್ಕೂ ಕೂಡ ತೆರಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಜೂರ್ ಮತ್ತೆ ಕೋದಾಡು ನಗರದಲ್ಲಿ ಪ್ರಚಾರವನ್ನ ಮಾಡ್ತಾ ಹೋದ್ರೆ ಕಾಮರೆಡ್ಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರವನ್ನ ಮಾಡ್ತಾ ಹೋಗ್ತಾರೆ ಒಟ್ಟಲ್ಲಿ ಈ ಒಂದು ಎರಡು ಕ್ಷೇತ್ರಗಳಲ್ಲೂ ಕೂಡ ಅವರ ಪ್ರಚಾರವಾಗುತ್ತೆ ಕಾಮರೆಡ್ಡಿ ಕ್ಷೇತ್ರ ಏನಿದೆ ಅಲ್ಲಿ ಕೆಸಿ ಚಂದ್ರಶೇಖರ್ ರಾವ್ ಅವರನ್ನ ಸೋಲಿಸಬೇಕು ಅನ್ನುವಂತ ಕಾರಣಕ್ಕೆ ತೆರಳ್ತಾ ಇದ್ದಾರೆ ಇಲ್ಲಿ ಕೆಸಿಆರ್ ಚಂದ್ರಶೇಖರ್ ರಾವ್ ಏನಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನ ಸೋಲಿಸಲೇಬೇಕು ಅನ್ನುವಂತ ಕಾರಣಕ್ಕೆ ಕರ್ನಾಟಕ ರಾಜ್ಯದ ಅಹಿಂದ ನಾಯಕ ಒಕ್ಕಲಿಗ ನಾಯಕ ಇಬ್ರು ಕೂಡ ಪಣ ತೊಟ್ಟು ಹೋಗ್ತಾ ಇದ್ದಾರೆ ಅಲ್ಲಿ ಈಗ ಎ ರೇವಂತ್ ರೆಡ್ಡಿ ಏನಿದ್ದಾರೆ ಕಾಂಗ್ರೆಸ್ನ ಅಧ್ಯಕ್ಷ ಅವರು ಕಣಕ್ಕಿಳಿದಿದ್ದಾರೆ ಕಾಮರೆಡ್ಡಿ ನಗರದಿಂದ ಅವರು ಕಣಕ್ಕಿಳಿದಿದ್ದಾರೆ ರೇವಂತ ರೆಡ್ಡಿ ರೇವಂತ ರೆಡ್ಡಿಯ ಪರವಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಪ್ರಚಾರವನ್ನ ಮಾಡೋದಕ್ಕೆ ಅಬ್ಬರದ ಪ್ರಚಾರಕ್ಕೆ ತೆರಳ್ತಾ ಇದ್ದಾರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತೆ ಅಖಾಡ ಸಿದ್ಧವಾಗಿದೆ ತೆಲಂಗಾಣದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಾಗಾದ್ರೆ ಸಿದ್ದು ವರ್ಸಸ್ ಕೆಸಿಆರ್ ಯಾವ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಕೆಸಿಆರ್ ಅವರನ್ನ ಬಗ್ಗು ಬಡಿಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಂದ್ ಕಡೆ ಬಿಜೆಪಿಯಿಂದ ಮೋದಿ ಹಿಂದುಳಿದ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಅದೇ ಅಸ್ತ್ರಕ್ಕೆ ಸಿದ್ದರಾಮಯ್ಯ ಮೂಲಕ ಪ್ರತ್ಯುತ್ತರ ಕೊಡೋದಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕಾಳಗಕ್ಕಿಳಿದಿದ್ದಾರೆ ಅದು ತೆಲಂಗಾಣದಲ್ಲಿ ಕೆಸಿಆರ್ ಅವರ ವಿರುದ್ಧ ಹಾಗಾದ್ರೆ ಸಿದ್ದು ವರ್ಸಸ್ ಕೆಸಿಆರ್ ಈ ಒಂದು ಯುದ್ಧ ಕಣ ಏನಿದೆ ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಕೆಸಿಆರ್ ಅವರು ಅಲ್ಲಿ ಸಿಎಂ ಆಗಿ ಕೆಸಿಆರ್ ಇದ್ರೆ ಕರ್ನಾಟಕದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ ಇಲ್ಲಿ ಇಬ್ರು ಕೂಡ ಸಿಎಂ ಬೇರೆ ಬೇರೆ ರಾಜ್ಯಗಳಲ್ಲಿ ಆದ್ರೆ ಆ ರಾಜ್ಯದ ಸಿಎಂ ಅನ್ನ ಮಣಿಸೋದಕ್ಕೆ ಅವರನ್ನ ಸೋಲಿಸೋದಕ್ಕೆ ಅಂತ ಇಲ್ಲಿ ಕರ್ನಾಟಕದ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರು ಅಲ್ಲಿ ತೆಲಂಗಾಣದಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ತೆಲಂಗಾಣದಲ್ಲಿ ಪ್ರಚಾರವನ್ನ ಯಾವ ರೀತಿಯಾಗಿ ಕೈಗೊಳ್ತಾರೆ ಹಾಗಾದ್ರೆ ಅಂತ ಹಿಂದೂ ಅಹಿಂದ ಅಸ್ತ್ರ ಏನಿದೆ ಅದನ್ನ ಬಳಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂದ್ರೆ ಇಲ್ಲಿವರೆಗೂ ಕೂಡ ಹಿಂದುಳಿದಂತಹ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ವರದಿಗಳು ಬಂದಿದ್ರು ಕೂಡ ಯಾವ ವರದಿಗಳು ಸ್ವೀಕಾರ ಆಗಿಲ್ಲ ಆದ್ರೆ ನಾನು ಅಹಿಂದ ನಾಯಕ ಅಂತೇಳಿ ಸಿದ್ದರಾಮಯ್ಯನವರು ಗುರುತಿಸಿಕೊಂಡಿದ್ದಾರೆ ಇನ್ನೊಂದು ಕಡೆ ಹಿಂದುಳಿದ ವರ್ಗಕ್ಕೆ ಸೇರಿದ್ದೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ತಾವಾಗೆ ಹೇಳ್ಕೊಂಡಿದ್ದಾರೆ ಅಂದ್ರೆ ನಾನು ಕೂಡ ಓಬಿಸಿ ನಾಯಕ ಅಂತ ಅವರು ಒಂದ್ ಕಡೆ ಓಬಿಸಿ ಅಸ್ತ್ರವನ್ನ ಬಳಸೋದಕ್ಕೆ ಮುಂದಾಗ್ತಾ ಇದ್ರೆ ಇನ್ನೊಂದ್ ಕಡೆ ಕರ್ನಾಟಕದ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಕೂಡ ಅದೇ ಓಬಿಸಿ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಹಿಂದ ನಾಯಕ ಅವರು ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯ ಏನಿದ್ದಾವೆ ಮೂರು ಸಮುದಾಯಕ್ಕೂ ಕೂಡ ಬೇಕಾಗಿರುವಂತಹ ನಾಯಕ ಸಿದ್ದರಾಮಯ್ಯ ಅವರು ಈಗ ಸ್ಟಾರ್ ಪ್ರಚಾರಕರಾಗಿ ತೆಲಂಗಾಣಕ್ಕೆ ಕಣಕ್ಕಿಳಿಸಿದ್ದಾರೆ ಆ ಮೂಲಕ ಕೆ ಚಂದ್ರಶೇಖರ ರಾವ್ ಏನಿದ್ದಾರೆ ಅವರನ್ನ ಬಗ್ಗು ಬಡಿಯೋದಕ್ಕೆ ತಯಾರಿ ಮಾಡಿಕೊಂಡು ಜೋಡೆತ್ತುಗಳು
ತೆಲಂಗಾಣದ ಚುನಾವಣಾ ಪ್ರಚಾರದಲ್ಲಿ ಒಂದಷ್ಟು ಅಬ್ಬರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಬ್ರು ಕೂಡ ಪ್ರಚಾರದಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಕೆಸಿಆರ್ ಗೆ ಸೋಲಿನ ರುಚಿಯನ್ನ ಉಣಿಸಬೇಕು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಈಗಾಗಲೇ ಪಂಚ ರಾಜ್ಯಗಳಲ್ಲೂ ಕೂಡ ಚುನಾವಣಾ ಅಬ್ಬರದ ಪ್ರಚಾರ ನಡೀತಾ ಇದೆ. ಇನ್ನು ತೆಲಂಗಾಣಕ್ಕೆ ಬಂದ್ರೆ ಜೋಡೆತ್ತುಗಳು, ಕರ್ನಾಟಕದ ಜೋಡೆತ್ತುಗಳು ತೆಲಂಗಾಣದಲ್ಲಿ ಪ್ರಚಾರ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಕೆಸಿಆರ್ ಗೆ ಯಾವ ರೀತಿ ಸೋಲಿನ ರುಚಿ ಉಣಿಸಬೇಕು ಅಂತ ಕಾರ್ಯತಂತ್ರ ರೆಡಿ ಆಗಿದೆ. ಸೌಖ್ಯ, ಈಗಾಗಲೇ ತೆಲಂಗಾಣ ವಿಧಾನಸಭೆ ಚುನಾವಣೆ ದಿನೇ ದಿನೇ ರಂಗ್ ಏರ್ತಾ ಇದೆ. ಅಲ್ಲಿ ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪಕ್ಷ ಏನ್ ಚಂದ್ರಶೇಖರ್ ಅವ್ರದ್ದು, ಕೆಸಿಆರ್ ಅವ್ರದ ಪಕ್ಷದ ನಾಯಕರಾಗಿರ್ಬೋದು, ಸಾಕಷ್ಟು ಒಂದ್ ಕಡೆ ಒಂದು ಪ್ರಚಾರದ ಭರಾಟೆನೆ ಹೆಚ್ಚಿಸ್ತಾ ಇದ್ದಾರೆ. ಈಗಾಗಲೇ ಏನು ಚುನಾವಣೆ ಕೂಡ ಹತ್ತಿರ ಬಂದಿದೆ. ನವೆಂಬರ್ 30ನೇ ತಾರೀಕು ಕೂಡ ಚುನಾವಣೆ ಇರುವಂತದ್ದು, ಡಿಸೆಂಬರ್ 3ನೇ ತಾರೀಕು ಫಲಿತಾಂಶ ಪ್ರಕಟವಾಗುವಂತದ್ದು. ಈ ಮುಖಾಂತರ ತೆಲಂಗಾಣದಲ್ಲಿ ಸಾಕಷ್ಟು ಒಂದ್ ಕಡೆ ಚುನಾವಣೆ ಅಖಾಡ ಬಹಳಷ್ಟು ರಂಗ್ ಏರ್ತಾ ಇದೆ. ಈ ಒಂದು ಬೆನ್ನಲ್ಲಿ ರಾಜ್ಯದ ಏನು ಕಾಂಗ್ರೆಸ್ ಪಕ್ಷದ ಜೋಡೆತ್ತುಗಳೆಂದೇ ಹೆಸರಾಗಿರ್ತಕ್ಕಂಥ, ಮತ್ತೆ ಈಗಾಗಲೇ ಅಹಿಂದ ನಾಯಕ ಮತ್ತೆ ಒಕ್ಕಲಿಗ ನಾಯಕ ಅಂತಕ್ಕಂಥ ಬಿಂಬಿತವಾಗಿರ್ತಕ್ಕಂಥ, ಈಗಾಗಲೇ ಏನು ನಾಯಕರು, ಇಬ್ಬರು ನಾಯಕರು ಏನಿದ್ದಾರೆ, ಇಬ್ಬರು ನಾಯಕರನ್ನು ಕೂಡ ಇವತ್ತು ತೆಲಂಗಾಣ ರಾಜಕೀಯ ಒಂದು ಅಖಾಡದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಧುಮುಕಿಸಲಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು 11:30ಕ್ಕೆ ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸ್ತಾರೆ, ವಿಶೇಷ ವಿಮಾನದ ಮುಖಾಂತರ. ಅಲ್ಲಿಯಿಂದ ಒಂದು ಏನು ಹೆಲಿಕಾಪ್ಟರ್ ಮುಖಾಂತರ ಕಾಮರೆಡ್ಡಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ರೇವಂತ್ ರೆಡ್ಡಿ ಅವರು ಒಂದು ಚುನಾವಣಾ ಅಖಾಡದಲ್ಲಿ ಇರುವಂತದ್ದು, ಅವರ ಪರವಾಗಿ ಒಂದು ಮತಯಾಚನೆ ಕೂಡ ಮಾಡಲಿದ್ದಾರೆ. ಸ್ಟಾರ್ ಪ್ರಚಾರಕರಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದರಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಮುಖವಾಗಿ ಚಂದ್ರಶೇಖರ್ ಅವರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಸ್ಟಾರ್ ಪ್ರಚಾರಕರನ್ನಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಈಗಾಗಲೇ ನೇಮಕ ಮಾಡಿದ್ದಾರೆ. ಈಗಾಗಲೇ ಒಂದ್ ಕಡೆ ಆ ಒಂದು ತೆಲಂಗಾಣ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಏನು ರಾಜ್ಯದ ಏನು ಕಲಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ನಾಯಕರು ಕೂಡ ಇವತ್ತು ಮಧ್ಯಾಹ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೋದ್ರೆ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಈ ಮುಖಾಂತರ ಏನು ಅಲ್ಲಿ ತೆಲಂಗಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಏನು ಕರೆದುಕೊಂಡು ಪ್ರಚಾರವನ್ನ ಕೈಗೊಂಡ್ರು, ಅದಕ್ಕೆ ಏನು ಏನು ಅಲ್ಲಿ ಒಬಿಸಿ ಒಂದು ಪ್ರಮುಖವಾಗಿ ಆ ಒಂದು ಸಮುದಾಯಕ್ಕೆ ನಾನು ಕೇಂದ್ರ ಸರ್ಕಾರದಿಂದಲೇ ಆಗಿರ್ಬೋದು ಸಾಕಷ್ಟು ಒಂದು ರೀತಿಯಲ್ಲಿ ನಾವು ಅವ್ರಿಗೆ ಪರವಾಗಿರ್ತಕ್ಕಂಥ ಯೋಜನೆಗಳನ್ನ ತರ್ತೀವಿ ಅನ್ನುವಂಥ ಮುಖಾಂತರ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ಒಂದು ಕಡೆ ಏನು ಕಾಂಗ್ರೆಸ್ ವಿರುದ್ಧವಾಗಿ ಸಾಕಷ್ಟು ರಣತಂತ್ರ ಹೂಡಿದ್ರು. ಅದರಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮುಖಾಂತರ ಅವರು ಕೂಡ ಅಹಿಂದ ನಾಯಕ ಒಬಿಸಿ ನಾಯಕ, ಈ ಮುಖಾಂತರ ಅವರಿಗೆ ಪ್ರತ್ಯುತ್ತರ ಕೊಡಲಿಕ್ಕೆ ಇವತ್ತು ಏನು ಬೃಹತ್ ಆಗಿರ್ತಕ್ಕಂಥ ಬಹಿರಂಗ ಸಭೆಯಲ್ಲಿ ಒಂದು ಭಾಷಣ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ. ಹಾಗಾಗಿ ಇವತ್ತಿನ ತೆಲಂಗಾಣ ಪ್ರವಾಸದಲ್ಲಿ ರಾಜ್ಯದ ಇಬ್ಬರು ಕಲಿಗಳು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಚಂದ್ರಶೇಖರ್ ಅವರ ವಿರುದ್ಧವಾಗಿ ಗುಡುಗಲಿದ್ದಾರೆ, ರೇವಂತ್ ರೆಡ್ಡಿ ಅವರ ಪರವಾಗಿ ಚುನಾವಣಾ ಅಖಾಡದಲ್ಲಿ ಇವತ್ತು ಭಾಗಿಯಾಗಲಿದ್ದಾರೆ. ಸೌಖ್ಯ, ಚುನಾವಣಾ ಅಖಾಡ ಏನೋ ರೆಡಿ ಆಗಿದೆ ಬಸವರಾಜ್, ಆದ್ರೆ ಜೋಡೆತ್ತುಗಳು ಯಾವ ರೀತಿ ಕಮಾಲ್ ಮಾಡ್ತವೆ ಅಂತ ಅಂದ್ರೆ ಓಬಿಸಿ ಅಸ್ತ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿ ಬಳಕೆ ಮಾಡಿದ್ರು, ಅದಕ್ಕೆ ಪ್ರತ್ಯಾಸ್ತ್ರವಾಗಿ ಇವರು ಕೂಡ ಬಳಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಚುನಾವಣಾ ಅಖಾಡದಲ್ಲಿ ಕೆಸಿಆರ್ ಕೂಡ ಸೋಲನ್ನ ಇಲ್ಲಿವರೆಗೂ ಉಂಡಿಲ್ಲ, ಅವ್ರಿಗೆ ಸೋಲನ್ನ ಉಳಿಸ್ಬೇಕು ಅಂತ ಯಾವ ರೀತಿ ತಂತ್ರ ಮಾಡ್ಕೊಂಡಿದ್ದಾರೆ, ಹೇಗೆಲ್ಲ ಕಾಂಗ್ರೆಸ್ನ ಪ್ರಚಾರ ಅಲ್ಲಿ ನಡೆಯುತ್ತೆ ಅಂತ, ಈಗಾಗಲೇ ರ್ಯಾಲಿ ಮಾಡ್ಬೇಕು ಅಂತ ಒಂದಷ್ಟು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ, ಇವತ್ತಿನ ಪ್ರಚಾರ ಹೇಗಿರುತ್ತೆ ಹಾಗಾದ್ರೆ? ಸೌಖ್ಯ, ಇವತ್ತು ಏನ್ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತಿನ ಬಹಿರಂಗ ಒಂದು ತೆಲಂಗಾಣದಲ್ಲಿ ಚುನಾವಣಾ ಅಖಾಡದಲ್ಲಿ ಭಾಗಿಯಾಗುವಂಥದ್ದು, ಅಲ್ಲಿ ಪ್ರಮುಖವಾಗಿ ಬಹಿರಂಗ ಸಭೆಯಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಗ್ಯಾರಂಟಿಗಳ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿ ಸಾಕಷ್ಟು ವಿರೋಧ ಮಾಡಿತ್ತು, ಮತ್ತೆ ಬೇರೆ ಬೇರೆ ಪಕ್ಷಗಳು ಕೂಡ ಕೆಲವೊಂದಿಷ್ಟು ಪಕ್ಷಗಳೇನು NDA ಒಂದು ಮೈತ್ರಿಕೂಟದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪಕ್ಷಗಳು ಕೂಡ ವಿರೋಧ ಪಡಿಸಿದ್ವು. ಸೊ ಈ ಮುಖಾಂತರ ರಾಜ್ಯದಲ್ಲಿ ಯಾವ ರೀತಿ ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ, ಅದೇ ರೀತಿ ತೆಲಂಗಾಣ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ಬಂದ್ರೆ ನಿಮ್ಮ ಗ್ಯಾರಂಟಿಗಳು ಕೂಡ ಇಲ್ಲಿ ಕೂಡ ಈಡೇರ್ತವೆ ಅನ್ನುವಂತ ಒಂದು ಪ್ರಮುಖವಾಗಿರತಕ್ಕಂಥ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಲಿದ್ದಾರೆ. ಇನ್ನು ಪ್ರಮುಖವಾಗಿ ಓಬಿಸಿ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಆ ಒಂದು ಸಮುದಾಯಗಳ ಒಂದು ಏಳಿಗೆಗಾಗಿ ಯಾವ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ಕೂಡ ಆ ಒಂದು ಪ್ರಮುಖವಾಗಿರತಕ್ಕಂಥ ಬಹಿರಂಗ ಸಭೆಯಲ್ಲಿ ಕೂಡ ಘೋಷಣೆ ಮಾಡಲಿದ್ದಾರೆ. ಇನ್ನು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಏನು ಅಭ್ಯರ್ಥಿಯಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರ ಪರವಾಗಿ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಏನು
ಅಲ್ಲಿರತಕ್ಕಂತ ಜಾತಿವಾರು ಒಂದು ಸಂಬಂಧಪಟ್ಟಂತ ಒಂದಿಷ್ಟು ಬಹಿರಂಗವಾಗಿರತಕ್ಕಂತ ಒಂದು ಪ್ರಮುಖವಾಗಿರತಕ್ಕಂತ ಭಾಷಣ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಈ ಮುಖಾಂತರ ಅಲ್ಲಿರತಕ್ಕಂತ ಜನರನ್ನ ಒಂದು ಸೆಳೆಯುವಂತ ಯತ್ನ ಮತ್ತೆ ಅಲ್ಲಿರತಕ್ಕಂತ ಜಾತಿ ಸಮುದಾಯಗಳನ್ನ ಸೆಳೆಯುವಂತ ಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ರಣತಂತ್ರ ಹೂಡಲಿದ್ದಾರೆ ಪ್ರಮುಖವಾಗಿ ಗೊತ್ತೇ ಇದೆ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿ ಮಾಡುತ್ತಾರೆ ಒಂದಕಡೆ ಕೇಂದ್ರದಿಂದ ಅನುದಾನ ಆಗಿರಬಹುದು ರಾಜ್ಯಕ್ಕೆ ತಾರತಮ್ಯ ಮಾಡುವಂತದ್ದು ಆಗಿರಬಹುದು ಈ ರೀತಿಯಾಗಿರತಕ್ಕಂತ ಪ್ರಮುಖವಾಗಿರತಕ್ಕಂತ ಏನು ವಾಗ್ದಾಳಿಯನ್ನ ಸಿಎಂ ಸಿದ್ದರಾಮಯ್ಯ ಏನು ಇವತ್ತಿನ ಒಂದು ಬಹಿರಂಗ ಚುನಾವಣಾ ಪ್ರಚಾರದಲ್ಲಿ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಈ ಮುಖಾಂತರ ಒಂದು ಅಲ್ಲಿ ಇರತಕ್ಕಂತ ಏನು ಚಂದ್ರಶೇಖರ್ ಅವರ ಆಗಿರಬಹುದು ಮತ್ತೆ ಅಲ್ಲಿ ಇರತಕ್ಕಂತ ವಿಪಕ್ಷಗಳಿಗೆ ಒಂದು ರೀತಿಯಲ್ಲಿ ಟಾಂಗ್ ಕೊಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ನಾಯಕರು ಸಾಕಷ್ಟು ಒಂದು ಕಡೆ ರಣತಂತ್ರ ಹೂಡಿ ಅವರನ್ನ ಇವತ್ತು ಚುನಾವಣಾ ಅಖಾಡದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಷ್ಟೇ ಪ್ರಮುಖವಾಗಿರತಕ್ಕಂತ ಒಕ್ಕಲಿಗ ಸಮುದಾಯದ ನಾಯಕ ಅಲ್ಲಿ ಇರತಕ್ಕಂತ ಕೆಲವೊಂದಿಷ್ಟು ಸಮುದಾಯಗಳನ್ನು ಸೆಳೆಯುವಂತ ಯತ್ನ ಮತ್ತೆ ಇಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಸಂಘಟನಾತ್ಮಕವಾಗಿ ತೊಡಕೊಂಡಿದ್ದಾರೆ ಅದೇ ರೀತಿ ಅಲ್ಲಿ ಕೂಡ ಒಂದಿಷ್ಟು ಚಾನಕ್ಷತನ ಮತ್ತೆ ಅಲ್ಲಿ ಇರತಕ್ಕಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕೂಡ ಕೆಲವೊಂದಿಷ್ಟು ಸಲಹೆ ಮತ್ತೆ ಸೂಚನೆ ಕೊಡಲಿದ್ದಾರೆ ಮತ್ತೆ ಅಲ್ಲಿ ಬಹಿರಂಗ ಚುನಾವಣೆಯಲ್ಲಿ ಕೂಡ ಇವರು ಕೂಡ ಏನು ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ ಮತ್ತೆ ಪ್ರಮುಖವಾಗಿ ರಾಜ್ಯದಲ್ಲಿ ಇರತಕ್ಕಂತ ಕೆಲವೊಂದಿಷ್ಟು ಗ್ಯಾರಂಟಿಗಳ ಪರವಾಗಿ ಕೂಡ ಇವರು ಕೂಡ ಅಲ್ಲಿ ಧ್ವನಿ ಎತ್ತಲಿದ್ದಾರೆ ¶¶